ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್ ಸೊ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ಅಗ್ರಿಕಲ್ಚರ್ ಪ್ರ್ಯಾಕ್ಟಲ್ ಎಕ್ಸಾಮ್ ಡೇಟ್ ಬಗ್ಗೆ ಹೇಳಿದ್ದೆ ಆದರೆ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗ್ಬೋದು ಹಾಗಂತ ಅದೇ ಪ್ರಕಾರವಾಗಿ ಇವಾಗ ಒಂದು ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ ಯು ಎ ಎಸ್ ಬೆಂಗಳೂರಿಂದ ಸೊ ಅದರಲ್ಲಿ ಕೂಡ ಸೇಮ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಆದರೆ ಇವಾಗ ನಮಗೆ ಈ ವರ್ಷದ್ದು ಅಗ್ರಿಕಲ್ಚರ್ ಪ್ರ್ಯಾಕ್ಟಲ್ ಎಕ್ಸಾಮ್ ಮುಂದಕ್ಕೆ ಹಾಕಲಾಗಿದೆ ಆದರೆ ಒಂದು ಹೊಸ ಡೇಟ್ನ ಕೊಟ್ಟಿರ್ತಾರೆ ಸೊ ಇವಾಗ ಎಕ್ಸಾಮ್ ಡೇಟ್ ಬಗ್ಗೆ ಅಷ್ಟೇ ಅಲ್ಲ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಹಾಗೆಯೇ ಡಾಕುಮೆಂಟ್ದು ಲೀಸ್ಟ್ ಆಗಿರ್ಬೋದು ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ದು ಲೀಸ್ಟ್ ಆಗಿರ್ಬೋದು ಅದೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರು ನೋಡಿ ಸೊ ಈ ಒಂದು ನೋಟಿಫಿಕೇಷನಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅದನ್ನು ನಾನು ನಿಮಗೆ ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಸೊ ಯಾರಾದರೂ ನಮ್ಮ ಜನರಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೊರ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಒಂದು ಬಡಕ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ಚಾನಲಲ್ಲಿ ಇದೇ ಥರ ಕೆ ಸಿ ಟಿ ನೀಟ್ ಅಗ್ರಿಕಲ್ಚರ್ ಪ್ರಾಕ್ಟಲಿಸಮ್ ಬಗ್ಗೆ ಮತ್ತು ಕೌಸಲ್ ಎಲ್ಲ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸ್ ಫ್ರೀಯಾಗಿ ಟೈಮ್ ಟೈಮ್ ಸಿಗ್ತಾ ಇರುತ್ತೆ ಸೊ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬಲ್ಲಿ ಅದ್ರದ್ದು ನೋಟಿಫಿಕೇಶನ್ ನಿಮಗೆ ಎಲ್ಲಕ್ಕಿಂತ ಮುಂಚೆ ಬರುತ್ತೆ ಮತ್ತು ಯಾವುದೇ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗಲ್ಲ ಸೊ ಇವಾಗ ನಾವು ಫಸ್ಟಿಗೆ ಡೌಮೆಂಟ್ದು ಲೀಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ ಒಂದೆರಡು ಮೂರು ದಿನ ಹಿಂದೆ ನಾನು ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಆಗಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಆದರೆ ಯಾವ ಡಾಕ್ಯುಮೆಂಟ್ನ ಯಾರೂ ಮಾಡಿಸೋದೇ ಇರುತ್ತೆ ಹಾಗಂತ ಸೊ ಇಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ಜಸ್ಟ್ ಲೀಸ್ಟ್ ಅಷ್ಟೇ ಹೇಳ್ತೀನಿ ಸೊ ಇಲ್ಲಿ ಫಸ್ಟಿಗೆ ನಮಗೆ ಬೇಕಾಗಿರೋದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಫಸ್ಟಿಗೆ ಕೆ ಸಿ ಟಿ ಅಡ್ಮಿಷನ್ ಟಿಕೆಟ್ ಅಥವಾ ಹಾಲ್ ಟಿಕೆಟ್ ಒಂದು ಬೇಕಾಗುತ್ತೆ ಅದಾದರ ಒಂದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದರೆ ವ್ಯವಸಾಯಗಾರರ ದೃಢೀಕರಣ ಒಂದು ಬೇಕಾಗುತ್ತೆ ಮತ್ತು ಯಾರ್ದಾದ್ರೂ ಜಮೀನು ಇಲ್ಲ ಹೇಳಿದ್ರೆ ಅವರು ಲೇಬರ್ ಇನ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಒಂದು ಮಾಡಿಸ್ಬೇಕಾಗುತ್ತೆ ಅಂದರೆ ಕೃಷಿ ಕೂಲಿ ಕಾರ್ಮಿಕರು ಅಂತ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ ಹಾಗೆಯೇ ಯಾರ್ದಾದ್ರೂ ಅನ್ಡಿವೈಡೆಡ್ ಫ್ಯಾಮಿಲಿ ಇದ್ದರೆ ಅವರು ಒಂದು ಫ್ಯಾಮಿಲಿ ಟ್ರೈನ ಮಾಡಿಸ್ಬೇಕಾಗುತ್ತೆ ಅಥವಾ ವಂಶವೃಕ್ಷ ಮಾಡಿಸ್ಬೇಕಾಗುತ್ತೆ ಹಾಗೆಯೇ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒಂದು ಅಪ್ರೂವ್ ಮಾಡೋದಿರುತ್ತೆ ಅದ ನಂತರ ಒಂದು ಅಫಿಡೆವಿಟ್ ಒನ್ ಒಂದು ಬೇಕಾಗುತ್ತೆ ಸೊ ಇಲ್ಲಿ ಮೇಲ್ಗಡೆ ಯಾರ್ದು ಕಂಡೀಷನ್ ಇರುತ್ತಲ್ಲ ಅಥವಾ ಯಾರ್ದು ಜಾಬ್ ಇರೋಲ್ಲ ಅಥವಾ ಯಾರ್ದು ಬಿಸ್ನೆಸ್ ಇರಲ್ಲ ಅವರು ಅಫಿಡವಿಟ್ ಒನ್ನ ಮಾಡಿಸಬೇಕು ಮತ್ತು ನೆಕ್ಸ್ಟಾಗಿ ಬಂದ್ಬಿಟ್ಟು ಸ್ಯಾಲರಿ ಸರ್ಟಿಫಿಕೇಟ್ ಒಂದು ಕೊಡಬೇಕಾಗುತ್ತೆ ಅಂದರೆ ಯಾರಾದರೂ ಜಾಬ್ ಮಾಡ್ತಾಯಿದ್ರೆ ಅವರು ಸ್ಯಾಲರಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಮತ್ತು ಇನ್ಕಮ್ ಡಿಟೇಲ್ಸ್ ಫ್ರಮ್ ಬಿಸ್ನೆಸ್ ಒಂದು ಕೊಡಬೇಕಾಗುತ್ತೆ ಯಾರ್ದಾದ್ರೂ ಬಿಸ್ನೆಸ್ ಇದ್ದರೆ ಅವರು ಇನ್ಕಮ್ ಡಿಟೇಲ್ನ ಕೊಡಬೇಕಾಗುತ್ತೆ ಆದರೆ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ ಹಾಗೆಯೇ ಈ ಎರಡು ಕ್ಯಾಂಡಿಡೇಟ್ ಆದರೆ ಜಾಬ್ ಮಾಡ್ತಿರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಿರ್ಬೋದು ಇಂಥ ಯಾರಾದರೂ ಕ್ಯಾಂಡಿಡೇಟ್ ಇದ್ದರೆ ಅವರು ಅಫಿಡೇವಿಟ್ ಟೂ ಅನ್ನು ಮಾಡಿಸಿ ಕೊಡಬೇಕಾಗುತ್ತೆ ಸೊ ಅಫಿಡವಿಟ್ ಟೂ ಅಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಮೋರ್ ದ್ಯಾನ್ ಬಿಸ್ನೆಸ್ ಆರ್ ಸ್ಯಾಲ್ರಿ ಅಂತ ಮೆನ್ಷನ್ ಆಗಿರಬೇಕು ಹಾಗೆಯೇ ಇದರಲ್ಲಿ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಮೆನ್ಷನ್ ಮಾಡಬೇಕಾಗುತ್ತೆ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ನೇಮನ್ನ ಹಾಕಬೇಕು ಮತ್ತು ಸೆಕೆಂಡ್ ಪಾರ್ಟಿ ನಿಮ್ಮದು ಅಗ್ರತೆ ಪ್ಯಾಟಿಲಿಸಮ್ ಸೆಂಟರ್ ಯಾವುದಿರುತ್ತೆ ಮತ್ತು ಅದ್ರದ್ದು ರೆಸ್ಪೆಕ್ಟಿವ್ ಸಿಟಿ ಯಾವುದಿರುತ್ತೆ ಸೊ ಅದರದ್ದು ನೇಮ್ನ ಹಾಕಬೇಕಾಗುತ್ತೆ ಸೊ ಅಫಿಡೇವಿಟ್ ಒನ್ನಲ್ಲಿ ಆಗಿರ್ಬೋದು ಅಥವಾ ಅಫಿಡೆವಿಟ್ ಟೂ ಅಲ್ಲಿ ಆಗಿರ್ಬೋದು ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿನ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಇದು ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ ಮತ್ತು ಹಾಗೆಯೇ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಸೊ ಅದರದ್ದು ಇನ್ಕಮ್ ಮತ್ತು ನೀವು ಅಫಿಡವಿಟ್ ಮಾಡಿಸ್ತಿರಲ್ಲ ಅದ್ರದ್ದು ಇನ್ಕಮ್ ಸೇಮ್ ಇರಬೇಕಂತ ಹೇಳಿದ್ದಾರೆ ಹಾಗೆಯೇ ನೆಕ್ಸ್ಟ್ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ಲ ಆವಾಗ ನೀವು ಡಾಕ್ಯುಮೆಂಟನ್ನ ಆನ್ಲೈನ್ ಮುಖಾಂತರನೇ ಅಪ್ಲೋಡ್ ಮಾಡೋದಿರುತ್ತೆ ಸೊ ಆ ಒಂದು ಟೈಮಲ್ಲಿ ಕೆಲವು ಫೀನ ನೀವು ಪೇ ಮಾಡಬೇಕಾಗುತ್ತೆ ಸೊ ಜನರಲ್ ಕ್ಯಾಂಡಿಡೇಟ್ಗೆ ಥೌಸಂಡ್ ರುಪೀಸ್ ಫೀಸ್ ಇರುತ್ತೆ ಮತ್ತು ಎಸ್ ಎಸ್ ಟಿ ಮತ್ತು ಕ್ಯಾಟಗಿರಿ ಒನ್ ಕ್ಯಾಂಡಿಡೇಟ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಸೊ ಈ ಒಂದು ಫೀನ ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡೋದಿರುತ್ತೆ ಸೊ ಫಸ್ಟಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಮತ್ತು ಅಲ್ಲೇ ನಿಮಗೆ ಒಂದು ಬಟನ್ನ ಕೊಟ್ಟಿರ್ತಾರೆ ಪೇಮೆಂಟ್ನ ಮಾಡೋಕ್ಕೆ ಸೊ ಅಲ್ಲೇ ನೀವು ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಮಗೆ ಟೆಂಟೇಟಿವ್ ಟಿವ್ ಶೆಡ್ಯೂಲ್ನ ಕೊಟ್ಟಿರ್ತಾರೆ ಆನ್ಲೈನ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಎಕ್ಸಾಮ್ ಡೇಟ್ ಬಗ್ಗೆ ಆಗಿರ್ಬೋದು ಸೊ ಎಲ್ಲವನ್ನು ನಾವು ಡಿಸಸ್ ಮಾಡೋದಾದರೆ ಸೊ ಫಸ್ಟಿಗೆ ಇಲ್ಲಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅಂದರೆ ನಾವು ಡಾಕ್ಯುಮೆಂಟ್ ಅಪ್ರೂವ್ ಮಾಡೋಕ್ಕೆ ಏಪ್ರಿಲ್ ಹತ್ತರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏಪ್ರಿಲ್ ಹತ್ತರಿಂದ ಏಪ್ರಿಲ್ ಹದಿನೈದವರೆಗೆ ಟೈಮಿಂಗನ್ನ ಕೊಟ್ಟಿರ್ತಾರೆ ಸೊ ಇದಕ್ಕೆ ನಮಗೆ ಸಪ್ರೇಟಾಗಿ ವೆಬ್ಸೈಟ್ನ ಕೊಟ್ಟಿರ್ತಾರೆ ಸೊ ಆ ಒಂದು ವೆಬ್ಸೈಟಲ್ಲೇ ನಾವು ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಿರುತ್ತೆ ಸೊ ಹಾಗಾಗಿ ಇನ್ನೊರೆಗೆ ಯಾರು ಸರ್ಟಿಫಿಕೇಟ್ನ ಮಾಡಿಸಿಲ್ಲ ಅಥವಾ ಡಾಕ್ಯುಮೆಂಟನ್ನ ರೆಡಿ ಮಾಡಿಸಿಲ್ಲ ಅವರು ಆದಷ್ಟು ಬೇಗನೇ ರೆಡಿ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಜಾಸ್ತಿ ಟೈಮ್ನ ಕೊಟ್ಟಿಲ್ಲ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿ ಆದ ನಂತರ ಸೊ ಅದನ್ನು ವೆರಿಫೈ ಮಾಡ್ತಾರೆ ರೆಸ್ಪೆಕ್ಟ್ ಟು ಯೂನಿವರ್ಸಿಟಿ ಅವರು ನಿಮ್ಮೆಲ್ಲ ಡಾಕ್ಯುಮೆಂಟ್ನ ವೆರಿಫೈ ಮಾಡ್ತಾರೆ ಮತ್ತು ಅದ್ರದ್ದು ಎಲಿಜಿಬಿಲಿಟಿ ಲೀಸ್ಟ್ನ ಬಿಡ್ತಾರೆ ಸೊ ಇದ್ರ ಬಗ್ಗೆ ಡೀಟೇಲ್ ಡೀಟೇಲಾಗಿ ಡಿಸ್ಕಸ್ ಮಾಡೋದು ಬೇಡ ಸೊ ನಮಗೆ ಫೈನಲ್ ಆಗಿ ಫೈನಲ್ ಎಲಿಜಿಬಿಲಿಟಿ ಲೀಸ್ಟ್ ಬಿಡೋದು ಇಪ್ಪತ್ನಾಲ್ಕನೇ ತಾರೀಕಿಗೆ ಬಿಡ್ತು ಅಂತ ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ತ್ನಾಲ್ಕಕ್ಕೆ ಅದಾದರೂ ನಮಗೆ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಹಾಲ್ ಟಿಕೆಟ್ನೇ ಬಿಡ್ತಾರೆ ಅದನ್ನು ಇಪ್ಪತ್ತಾರು ಏಪ್ರಿಲ್ಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅದನಂತರ ನಮ್ಮದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು ಸೊ ಇದನ್ನು ಟೋಟಲಾಗಿ ಹದಿನೇಳು ಎಕ್ಸಾಮ್ ಸೆಂಟರಲ್ಲಿ ಕಂಡಕ್ಟ್ ಅಂತ ಹೇಳಿದ್ದಾರೆ ಸೊ ಒಂದೇ ಟೈಮ್ಗೆ ಇದನ್ನು ಕಂಡಕ್ಟ್ ಮಾಡ್ತಾರೆ ಸೊ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು ನಮಗೆ ಏಪ್ರಿಲ್ ಮೂವತ್ತಕ್ಕೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗೋಲ್ಲ ಹಾಗಾಗಿ ಇದೇ ಡೇಟ್ ಫೈನಲ್ ಅಂತ ಅಂದ್ಕೊಂಡು ನೀವು ಪ್ರಿಪರೇಷನ್ನ ಮಾಡಬೇಕಾಗುತ್ತೆ ಸೊ ಇವಾಗ ನಿಮ್ದು ಕೆ ಎ ಸಿ ಟಿ ಎಕ್ಸಾಮ್ ಫಿಕ್ಸ್ ಆಗಿದೆ ಹದಿನೆಂಟು ಮತ್ತು ಇದೆ ಸೊ ಅದ್ರ ಬಗ್ಗೆ ಕೂಡ ನೀವು ಪ್ಲಾನ್ ಮಾಡ್ಕೊಳ್ಳಿ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ ಬಗ್ಗೆ ಕೂಡ ಸ್ವಲ್ಪ ಥಿಂಕ್ ಮಾಡಿ ಪ್ರ್ಯಾಕ್ಟಲಿಸಮ್ ಹೋದ ನಂತರ ನಮಗೆ ಈ ಒಂದು ರಿಸಲ್ಟ್ ರಿಸಲ್ಟ್ನ ಮೇ ನಾಲ್ಕಕ್ಕೆ ಬಿಟ್ಟರು ಅಂತ ಹೇಳಿದ್ದಾರೆ ಅದಾದ ಮೇಲೆ ಇದರಲ್ಲಿ ಏನಾದರೂ ಕ್ವೈರೀಸ್ ಇದ್ದರೆ ಅಥವಾ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ರೈಸ್ ಮಾಡ್ಬೋದು ಸೊ ಇದಕ್ಕೋಸ್ಕರ ನಿಮಗೆ ಐದು ಮತ್ತೆ ಆರನೇ ತಾರೀಕು ಟೈಮಿಂಗನ್ನ ಕೊಟ್ಟಿರ್ತಾರೆ ಸೊ ಇದೆಲ್ಲ ಕರೆಕ್ಷನ್ ಮಾಡಿ ಆದ ನಂತರ ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸಮ್ದು ಫೈನಲ್ ರಿಸಲ್ಟ್ನ ಎಂಟು ಮೇಗೆ ಅಂತ ಹೇಳಿದ್ದಾರೆ ಸೊ ಇದೇ ಡೇಟ್ ನಿಮಗೆ ಫೈನಲ್ ಆಗಿರುತ್ತೆ ಸೊ ಹಾಗಾಗಿ ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೋತೀರಿ ಅದು ನಿಮಗೆ ಬಿಟ್ಟಿದ್ದು ಸೊ ಇವಾಗ ಯಾರು ಈ ಒಂದು ಪ್ರಾಕ್ಟಿಕಲಿಸಮ್ಗೆ ಎಲ್ಜಿಬಲ್ ಇರ್ತಾರೆ ಮತ್ತು ಪ್ರಾಕ್ಟಲಿಸಮ್ನ ಬರೆದಿರ್ತಾರೆ ಸೊ ಅವರಿಗೆ ಸಪ್ರೇಟಾಗಿ ಕೆ ಸಿ ಟಿ ರ್ಯಾಂಕ್ನ ಬಿಡ್ತಾರೆ ಸೊ ಕೆ ಸಿ ಟಿ ರ್ಯಾಂಕಲ್ಲಿ ನಿಮಗೆ ಎರಡು ರ್ಯಾಂಕ್ನ ಕೊಟ್ಟಿರ್ತಾರೆ ಒಂದು ಅಗ್ರಿಕಲ್ಚರ್ ಜನ್ರಲ್ ರ್ಯಾಂಕ್ ಮತ್ತು ಇನ್ನೊಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಸೊ ಇವಾಗ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಮ್ನ ಬರೆದಿರ್ತಾರೆ ಅವರಿಗೆ ಎರಡು ರ್ಯಾಂಕ್ನ ಕೊಟ್ಟಿರ್ತಾರೆ ಬಟ್ ಯಾರ್ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಸಮ್ನ ಬರೆಯಲ್ಲ ಅವರಿಗೆ ಒಂದೇ ರ್ಯಾಂಕ್ನ ಕೊಟ್ಟಿರ್ತಾರೆ ಸೊ ಅಗ್ರಿಕೋಟದಲ್ಲಿ ಲೆಸ್ ಕಾಂಪಿಟೇಷನ್ ಇರುತ್ತೆ ಮತ್ತು ನಮ್ಮದು ಚೆನ್ನಾಗಿ ರ್ಯಾಂಕ್ ಬಂದರೆ ಇಲ್ಲಿ ನೀವು ಆರಾಮಾಗಿ ನಿಮಗೆ ಬೇಕಿದ್ದ ಕಾಲೇಜಲ್ಲಿ ಜಾಯ್ನ್ ಆಗ್ಬೋದು ಹಾಗೆಯೇ ಕೆಳಗಡೆ ಬಂದ್ಬಿಟ್ಟು ನಮಗೆ ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟ್ರದ್ದು ಲೀಸ್ಟ್ನ ಕೊಟ್ಟಿರ್ತಾರೆ ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಲೀಸ್ಟ್ ಆಗಿರ್ಬೋದು ಮತ್ತು ಯೂನಿವರ್ಸಿಟಿ ಆಗಿರ್ಬೋದು ಸೊ ಅದರದ್ದು ಲೀಸ್ಟ್ನ ಕೊಟ್ಟಿರ್ತಾರೆ ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಇದನ್ನು ತಿಳ್ಕೊಂಡು ನೀವು ಅಫರ್ಡೇಟ್ ಮಾಡಿಸ್ತಿರಲ್ಲ ಅಲ್ಲಿ ಕರೆಕ್ಟಾಗಿ ಇದನ್ನು ಮೆನ್ಷನ್ ಮಾಡಿ ಸೊ ಎಲ್ಲ ಸೆಂಟರ್ನ ನಾನು ಇವಾಗ ಹೇಳಲ್ಲ ಸೊ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ನಿಮಗೆ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡ್ಕೋಬೋದು ನಿಮ್ಮದು ಎಕ್ಸಾಮ್ ಸೆಂಟರ್ ಯಾವುದಿದೆ ಮತ್ತು ಯೂನಿವರ್ಸಿಟಿ ಯಾವುದು ಬರುತ್ತೆ ಹಂಗಂತ ಹಾಗೆಯೇ ಕೆಳಗಡೆ ಬಂದುಬಿಟ್ಟು ಈ ಒಂದು ನೋಟಿಫಿಕೇಶನ್ ಜೊತೆಗೇ ಕೆಲವು ಬ್ಯಾಂಕ್ ಫಾರ್ಮೇಟ್ನ ಕೊಟ್ಟಿರ್ತಾರೆ ಸರ್ಟಿಫಿಕೇಟ್ದು ಸೊ ಇದು ಇವಾಗ ವ್ಯಾಲಿಡ್ ಆಗಲ್ಲ ಸೊ ಇದು ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಅಷ್ಟೇ ಬೇಕಾಗುತ್ತೆ ಸೊ ಇವಾಗ ನೀವು ಎಲ್ಲ ಸರ್ಟಿಫಿಕೇಟ್ನ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡೋದಿರುತ್ತೆ ಸೊ ಅದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಸ್ಯಾಲಿ ಸರ್ಟಿಫಿಕೇಟ್ ಮತ್ತು ಬೇರೆ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲವನ್ನು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಿ ನಿಮಗೆ ಆರ್ ಡಿ ನಂಬರ್ ಹೊಂದಿರುವಂಥ ಸರ್ಟಿಫಿಕೇಟ್ನ ಕೊಡ್ತಾರೆ ಸೊ ಅದನ್ನೇ ನೀವು ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಅಪ್ಲೋಡ್ ಮಾಡೋದಿರುತ್ತೆ ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ ಮತ್ತು ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು ಅನ್ಕೋತೀನಿ ಇದನ್ನು ಬಿಟ್ಟು ಏನಾದರೂ ಬೇರೆ ಡೌಟ್ ಇದ್ದರೆ ನಾವು ಕಂಬ ಹೋಗ್ಸಲ್ಲಿ ಕೇಳ್ಬೋದು ನಾವು ಅಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡ್ತೀವಿ ಇಲ್ಲ ಅಂತ ಹೇಳಿದರೆ ಸಪ್ರೇಟಾಗಿ ವಿಡಿಯೋ ಮಾಡಿ ಕೂಡ ನಿಮಗೆ ತೀಸೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ನ ನಾವು ಮಾಡ್ತೀವಿ ಬಟ್ ನಿಮ್ಮಿಂದ ಕೂಡ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ ಅದು ಏನಂತ ಹೇಳಿದರೆ ಅಟ್ಲೀಸ್ಟ್ ಇವಾಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೆ ಯಾರಾದರೂ ಮಾಡಿಲ್ಲ ಅಂತ ಹೇಳಿದರೆ ಆಲ್ರೆಡಿ ಮಾಡಿದರೆ ಏನೂ ತೊಂದರೆ ಇಲ್ಲ ಬಟ್ ಹಾಗೆಯೇ ಇದುವರೆಗೂ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಕೆಳಗಡೆ ಒಂದು ಥಮ್ಸ್ ಅಪ್ ಬಟನ್ ಕಾಣುತ್ತೆ ಮೇಲೆ ಕ್ಲಿಕ್ ಮಾಡಿ ಒನ್ ಲೈಕ್ ಮಾಡಿ ಮತ್ತು ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮೆಲ್ಲ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಅವರು ಕೂಡ ಇದನ್ನು ತಿಳ್ಕೊತಾರೆ ಸೊ ಇವಾಗ ಯಾರ್ಯಾರು ಅಗ್ರಿಕಲ್ಚರ್ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ನಾವು ಸಪ್ರೇಟಾಗಿ ಸ್ಟಡಿ ಮೆಟೀರಿಯಲ್ನ ಪ್ರಿಪೇರ್ ಮಾಡಿದ್ವಿ ಸೊ ಇಲ್ಲಿ ನಾವು ಟಾಪಿಕ್ ವೈಸ್ ಸ್ಟಡಿ ಮೆಟೀರಿಯಲ್ನ ಪ್ರಿಪೇರ್ ಮಾಡಿದ್ವಿ ಸೊ ಅವರಿಗೆ ಪ್ರಿಪೇರ್ ಆಗೋಕ್ಕೆ ಈಸಿ ಆಗಲಿ ಹಂಗಂತ ಸೊ ಇದರಲ್ಲಿ ಎಲ್ಲ ಟಾಪಿಕ್ ನಿಮಗೆ ಕವರ್ ಆಗಿರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಎಷ್ಟು ಸ್ಪೆಷಲ್ನ ಕೇಳ್ತಾರೆ ಸೊ ಅದನ್ನೆಲ್ಲ ನಾವು ಎಲ್ಲ ಪಿ ಡಿ ಎಫಲ್ಲಿ ಕವರ್ ಮಾಡಿದ್ವಿ ಸೊ ಇದು ಆನ್ಲೈನ್ ಸ್ಟಡಿ ಮೆಟೀರಿಯಲ್ ಆಗಿರುತ್ತೆ ಸೊ ನೀವು ಎಲ್ಲಿ ಬೇಕಾದರೂ ಯಾವ ಬೇಕಾದರೂ ಮೊಬೈಲನ್ನೇ ಓಪನ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು ಸೊ ಈ ಒಂದು ಸ್ಟಡಿ ಮೆಟ್ರಲ್ ಎಲ್ಲ ಅಗ್ರಿ ಯೂನಿವರ್ಸಿಟಿ ಪ್ರಾಕ್ಟಿಕಲ್ ಎಸಾಮ್ ಸೆಂಟರ್ಗೆ ಯೂಸ್ಫುಲ್ ಆಗುತ್ತೆ ಸೊ ನಾವು ಸುಮಾರು ಐದಾರು ವರ್ಷದಿಂದ ನೋಡ್ತಾ ಇದ್ವಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಯಾವ ಥರ ಸೆಪ ಕೇಳ್ತಾರೆ ಹಾಗಂತ ಸೊ ಅದನ್ನು ನೋಡಿಕೊಂಡೆ ನಾವು ಸ್ಟಡಿ ಮೆಟ್ರಲ್ನ ಪ್ರಿಪೇರ್ ಮಾಡಿದ್ವಿ ಸೊ ಇದ್ರದ್ದು ಪ್ರೈಸ್ ಕೂಡ ನಾವು ತುಂಬ ಕಡಿಮೆಯೇ ಇಟ್ಟಿದ್ವಿ ಸೊ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಪರ್ಚೆ ಮಾಡಿಕೊಂಡು ರೆಫರ್ ಮಾಡ್ಕೋಬೋದು ಸೊ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ನಿಮಗೆ ಯಾರು ಕೂಡ ಇಷ್ಟೊಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರುವಂಥ ಸ್ಟಡಿ ಮೆಟೀರಿಯಲ್ನೂ ಕೊಡೋಲ್ಲ ಬಟ್ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತುಂಬ ಕಡಿಮೆ ಪ್ರೈಸ್ನ ಇಟ್ಟಿದ್ವಿ ಸೊ ಇವಾಗ ನಾವು ಎಲ್ಲ ಟಾಪಿಗೈಸ್ ಪಿ ಡಿ ಎಫ್ನ ಕೊಡ್ತಾಯಿದ್ವಿ ಮತ್ತು ಸೇಮ್ ಪ್ರೈಸಲ್ಲಿ ಕೂಡ ನಿಮಗೆ ಒಂದು ಬುಕ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ವಿ ಸೊ ನಾವು ಒಂದು ಮ್ಯಾನ್ಯಲ್ ಥರ ಮಾಡಿದ್ದೀವಿ ಅಗ್ರಿಕಲ್ಚರ್ ಪೆಟಲ್ ಗೆ ಸಂಬಂಧಿಸಿದಂತೆ ಸೊ ಕೆಲವೊಂದು ಸ್ಪೆಸನ್ ಈ ಒಂದು ಪಿ ಡಿ ಅಲ್ಲಿ ಮಿಸ್ ಆದರೂ ಕೂಡ ಬುಕ್ಕಲ್ಲಿ ಅದು ಕವರ್ ಆಗಿರುತ್ತೆ ಸೊ ಇವಾಗ ನಿಮಗೆ ಪಿ ಡಿ ಎಫ್ ಕೂಡ ಇದೆ ಮತ್ತು ಬುಕ್ ಕೂಡ ಇದೆ ಸೊ ಯಾರಿಗಾದರೂ ಆಫ್ಲೈನ್ ಅಗ್ರಿ ಕ್ಲಾಸ್ ಕ್ಲಾಸ್ಗೆ ಜಾಯ್ನ್ ಆಗಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರು ನಮ್ಮ ಸ್ಟಡಿ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಒನ್ ಏಯ್ಟಿ ಪ್ಲಸ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಎಕ್ಸಾಮಲ್ಲಿ ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತೀರಿ ಮತ್ತು ಎಷ್ಟು ಸ್ಪೆಸ್ಮನ್ನ ಐಡೆಂಟಿಫೈ ಮಾಡೋಕ್ಕೆ ಏಬಲ್ ಇರ್ತೀರ ಹಂಗಂತ ಬಟ್ ನಮ್ಮ ಕೋರ್ಸಲ್ಲಿ ಎಲ್ಲ ಸ್ಪೆಸ್ಮನ್ ಕವರ್ ಆಗಿರುತ್ತೆ ಯಾವುದನ್ನು ಕೂಡ ನಾವು ಮಿಸ್ ಮಾಡಿಲ್ಲ ಸೊ ಇವಾಗ ನಿಮಗೆ ಎಲ್ಲ ಟಾಪಿಕ್ ವೈಸ್ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗುತ್ತೆ ಮತ್ತು ಅದರ ಜೊತೆಗೆ ಫ್ರೀಯಾಗಿ ಒಂದು ಬುಕ್ ಕೂಡ ಸಿಗುತ್ತೆ ಸೊ ಬುಕ್ ನಿಮಗೆ ಈ ಥರ ಇರುತ್ತೆ ಸೊ ಇದರಲ್ಲಿ ಕೂಡ ನಾವು ಮ್ಯಾಕ್ಸಿಮಮ್ ಸ್ಪೆಸ್ಮನ್ನ ಕವರ್ ಮಾಡಿದ್ದೀವಿ ಸೊ ಆಲ್ರೆಡಿ ಯಾರು ನಮ್ಮ ಕೋರ್ಸ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ನಾನು ಆಟೋಮೆಟಿಕ್ ಆಗಿ ಈ ಒಂದು ಬುಕ್ದು ಲಿಂಕ್ನ ಕಳಿಸಿರ್ತೀನಿ ಬಟ್ ಇವಾಗ ಯಾರು ಹೊಸದಾಗಿ ಪರ್ಚೇಸ್ ಮಾಡ್ಕೋತಾರಲ್ಲ ಸೊ ಅವರಿಗೆ ಈ ಒಂದು ಬುಕ್ಸ್ ಜೊತೆಗೇ ಸ್ಟಡಿ ಮೆಟೀರಿಯಲ್ ಕೂಡ ಆಟೋಮೆಟಿಕ್ ಆಗಿ ಸಿಗುತ್ತೆ ಇದರ ಜೊತೆಗೇ ಇನ್ನೊಂದು ಬೋನಸ್ ಪಾಯಿಂಟ್ ಏನಂತ ಹೇಳಿದ್ರೆ ಇವಾಗ ಯಾರ್ಯಾರು ಆಲ್ರೆಡಿ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆಲ್ಲ ನಾನು ಪ್ರಿಯರ್ಸಿದ್ದು ಕ್ವೆಶನ್ ಪೇಪರ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸೊ ಎರಡು ವರ್ಷದ್ದು ಕ್ವಶನ್ ಪೇಪರ್ ಇದೆ ನಮ್ಮ ಹತ್ರ ಸೊ ಏಟ್ ಟು ಟೆನ್ ಎಕ್ಸಾಮ್ ನಂಟ್ರದ್ದು ಕ್ವಶನ್ ಪೇಪರ್ ಇದೆ ನಮ್ಮ ಹತ್ರ ಸೊ ಅದನ್ನು ನಾವು ಇವಾಗ ಪ್ರಿಪೇರ್ ಮಾಡ್ತಾಯಿದ್ವಿ ಅದು ಒಂದ್ಸಲ ರೆಡಿ ಆದ ನಂತರ ಇವಾಗ ಯಾರ್ಯಾರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ನಾವು ಆ ಒಂದು ಕ್ವಶನ್ ಪೇಪರ್ನ ಫ್ರೀಯಾಗಿ ಸೆಂಡ್ ಮಾಡ್ತೀವಿ ಬಟ್ ಯಾರ್ಯಾರು ಸ್ಟಡಿ ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕೆ ಲೇಟ್ ಮಾಡ್ತಾರೆ ಅಂತ ಅವರಿಗೆ ಆಮೇಲೆ ನಾವು ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡ್ಬೋದು ಸೊ ಇವಾಗ ತುಂಬ ಕಡಿಮೆ ಪ್ರೈಸ್ ಇದೆ ಸೊ ಹಾಗಾಗಿ ನೀವು ಇವಾಗ ಅಮೌಂಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಸೊ ಈ ಒಂದು ಅಮೌಂಟನ್ನ ನೀವು ನಿಮ್ಮ ಎಜುಕೇಷನ್ ಪರ್ಪಸ್ಗೋಸ್ಕರ ಸ್ಪೆಂಡ್ ಮಾಡ್ತಾಯಿದ್ದೀರಿ ಸೊ ಹಾಗಾಗಿ ಇವಾಗ ಜಾಸ್ತಿ ಏನು ಯೋಚನೆ ಮಾಡಬೇಡಿ ಸೊ ಇವಾಗ ಯಾರಾದರೂ ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಬುಕ್ ಕೂಡ ಫ್ರೀಯಾಗಿ ಸಿಗುತ್ತೆ ಮತ್ತು ಪ್ರಿಯೋಸ್ ಖುಷಿ ಪೇಪರ್ ಕೂಡ ಫ್ರೀಯಾಗಿ ಸಿಗುತ್ತೆ ಸ್ಟಡಿ ಮೆಟ್ರಲ್ ಜೊತೆಗೇ ಬಟ್ ಯಾರು ಲೇಟ್ ಮಾಡ್ತಾರೆ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ನಾವು ಪ್ರೈಸಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ ಸೊ ಇದು ನಿಮ್ಮೇಲೆ ಬಿಟ್ಟಿರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಳ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂಚೆ ಚೆಕ್ ಮಾಡಿ ಅಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಸರ್ನೇ ಹೇಳಿರ್ತೀನಿ ಸೊ ಇಲ್ಲಿ ಜಾಸ್ತಿ ಏನೂ ಪ್ರೊಸೀಸರ್ ಇರೋಲ್ಲ ಜಸ್ಟ್ ನಾನು ಲಿಂಕ್ನು ಕೊಟ್ಟಿರ್ತೀನಿ ಪೇಮೆಂಟ್ ಮಾಡೋಕ್ಕೆ ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಅದಂತರ ನಮಗೆ ಮೆಸೇಜ್ ಬರುತ್ತೆ ಸೊ ಆಮೇಲೆ ನಾವು ನಿಮಗೆ ಎಲ್ಲ ಸ್ಟಡಿ ಮೆಟ್ರಿಯಲ್ನ ನಿಮ್ಮ ಮೇಲ್ ಹಿಡ್ಗೆ ಕಳ್ಸಿಕೊಡ್ತೀವಿ ಸೊ ನೆಕ್ಸ್ಟ್ ಸೀನಷ್ಟು ಟಾಟಾ